ಕಡಿಮೆ ಅವಧಿಯಲ್ಲಿ ಹಣ ದ್ವಿಗುಣಗೊಳಿಸುವ ಆಮಿಷವೊಡ್ಡಿ ಮುಗ್ಧ ಜನರ ಕೋಟ್ಯಾಂತರ ಹಣ ವಸೂಲಿ ಮಾಡುವ ಮೂರು ನಕಲಿ ಕಂಪನಿಗಳ ವಿರುದ್ಧ ಚಿಕ್ಕೋಡಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಚಿಕ್ಕೋಡಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಮುಗ್ಧ ಜನರ ಹಣ ದ್ವಿಗುಣಗೊಳಿಸುವ ಆಮಿಷವೊಡ್ಡಿ ಸರ್ಕಾರದ ಯಾವುದೇ ಇಲಾಖೆಯಿಂದ ಮಾನ್ಯತೆ ಪಡೆಯದೆ ನಿಯಮಾವಳಿಗಳನ್ನು ಮೀರಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ಪ್ರಾಮಿಸರಿ ನೋಟ್ ಬಾಂಡ್ಗಳನ್ನು ನೀಡುತ್ತಾ ಸಾರ್ವಜನಿಕರಿಗೆ ಮೋಸ ಮಾಡುವ ಇರಾದೆಯಲ್ಲಿರುವ ಕಂಪನಿಗಳಿಂದ ಗ್ರಾಹಕರು ದೂರವಿರಬೇಕಾಗಿದೆ. ಈಗಾಗಲೇ ಚಿಕ್ಕೋಡಿ ಪೊಲೀಸರ ಮಾಹಿತಿಯ ಪ್ರಕಾರ ಪಿನೋಮಿಕ್ ವೆಂಟೀಚರ್ ಎಲ್ಎಲ್ಪಿ ಸಾಂಗ್ಲಿ, ಐಎಫ್ಟಿ ಕನ್ಸಲ್ಟೆಂಟ್ ಎಲ್ಎಲ್ಪಿ ಚಿಕ್ಕೋಡಿ ಹಾಗೂ ವೈಕಾ ರಿಟೇಲ್ ಅಂಡ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಬೆಳಗಾವಿ ಈ ಮೂರು ಸಂಸ್ಥೆಗಳ ವಿರುದ್ಧ ಚಿಕ್ಕೋಡಿ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂಸ್ಥೆಗಳಲ್ಲಿ ಗ್ರಾಹಕರು ಹಣ ಠೇವಣಿ ಇಟ್ಟಿದ್ದರೆ ಈ ಕುರಿತು ಮಾಹಿತಿಗಾಗಿ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ನೋಡಲ್ ಅಧಿಕಾರಿ ಎಕೆ ಮುರನಾಳ್ ಮೊಬೈಲ್ ಸಂಖ್ಯೆ 9739442229 ನೇಮಕ ಮಾಡಲಾಗಿದೆ. ಯಾರಾದರೂ ಹಣ ಠೇವಣಿ ಮಾಡಿದವರು ದಾಖಲೆ ನೀಡಿದರೆ ಅಂತವರ ಮೇಲೆ ಕ್ರಮ ಜರುಗಿಸಲಾಗುತ್ತದೆ. ಮುಂದೆ ಇಂತಹ ನಕಲಿ ಕಂಪನಿಗಳಲ್ಲಿ ಜನರು ಹಣ ಹೂಡಿಕೆ ಮಾಡಬಾರದು ಎಂದು ಚಿಕ್ಕೋಡಿ ಸಿಪಿಐ ಆರ್ಆರ್ ಪಾಟೀಲ್ ತಿಳಿಸಿದರು. ಇನ್ನು ಪೊಲೀಸ್ ಇಲಾಖೆ ವತಿಯಿಂದ ನಾವು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಂದ್ರೆ ನಾವು ಆಲ್ರೆಡಿ ಮಾಧ್ಯಮಗಳಲ್ಲಿ ಕೊಟ್ಟಿದ್ದೀವಿ, ಪತ್ರಿಕೆಗಳಿಗೆ ಕೊಟ್ಟಿದ್ದೀವಿ, ಮಾನ್ಯ ಎಸ್ಪಿ ಸಾಹೇಬರು ಕೊಟ್ಟಿದ್ದಾರೆ. ಒಂದು ಪಿನೋಮಿಕ್ ವೆಂಚರ್ಸ್ ಎಲ್ಎಲ್ಪಿ ಅಂತೇಳಿ ಸಾಗ್ಲಿನಲ್ಲಿ ಇರತಕ್ಕಂಥ ಒಂದು ಕಂಪನಿ, ಮಾನ್ಯ ಡಿಎಸ್ಪಿ ಸಾಹೇಬರು ತನಿಖೆ ಮಾಡ್ತಾ ಇದ್ದಾರೆ. ಆಮೇಲೆ ಐಎಫ್ಟಿ ಕನ್ಸಲ್ಟೆಂಟ್ಸ್ ಎಲ್ಎಲ್ಪಿ ಅಂತ ಅಂಕ್ಲಿ ಅಲ್ಲಿ ರಿಜಿಸ್ಟರ್ ಆದಂಥ ಕಂಪ್ನಿ, ಬಟ್ ಚಿಕ್ಕೋಡಿಯಲ್ಲಿ ಆಫೀಸ್ ಇದೆ ಅವ್ರದ್ದು. ಅವ್ರ ವಿರುದ್ಧ ಕೂಡ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ನಾವು ಕೇಸ್ ಮಾಡಿದ್ವಿ. ಆಮೇಲೆ ವೈಕಾ ರಿಟೇಲ್ ಆ್ಯಂಡ್ ಟೆಕ್ನಾಲಜಿ ಒಪಿಸಿ ಅಂತೇಳಿ, ಅದು ಬೆಳಗಾವಿ ಬೇಸಲ್ ಕಂಪ್ನಿ. ಅದು ಇವರು ಸಾರ್ವಜನಿಕರಿಂದ ದುಡ್ಡು ಎತ್ತಿದ್ರು, ಹೆಚ್ಚಿನ ಬಡ್ಡಿ ಆಮಿಷ ಬಡ್ಡಿ. ಅವ್ರ ಮೇಲೆ ಬಟ್ಸ್ ಕಾನೂನು ಪ್ರಕಾರ ಪ್ರಕರಣ ಆಗೈತಿ. ಸಾರ್ವಜನಿಕರು ಯಾರು ಅವ್ರ ಕಡೆ ದುಡ್ಡು ಹುಡಿರಲ್ಲ, ಅವರು ದಯಮಾಡಿ ನಮ್ಮ ಪೊಲೀಸ್ ಠಾಣೆಗೆ ಬಂದು, ಚಿಕ್ಕೋಡಿ ಪೊಲೀಸ್ ಠಾಣೆಗೆ ಬಂದು ಅವ್ರ ಹೆಸರು ನಮ್ಮಲ್ಲಿ ಒಬ್ಬರು ನೋಡಲ್ ಅಧಿಕಾರಿ ಅಂತ ಮಾಡಿದ್ದೀವಿ. ನಾವು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಮುರ್ನಾಳ್ ಅನ್ನುವಂಥ ಒಬ್ಬ ಎಸ್ ಐ ಅವರಿಗೆ ನಾವು ನೋಡಲ್ ಅಧಿಕಾರಿಯನ್ನಾಗಿ ಮಾಡಿದ್ವಿ. ಅವ್ರ ಮೊಬೈಲ್ ನಂಬರ್ ಮುರ್ನಾಳವ್ರದ್ದು ನಾವು ನೋಡಲ್ ಅಧಿಕಾರಿಯನ್ನಾಗಿ ಮಾಡಿದ್ವಿ. ಅವರು ಮೊಬೈಲ್ ನಂಬರ್ 9739442492 ಅಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ಸ್ಟೇಷನ್ದಲ್ಲಿ ಇರ್ತಾರೆ. ಅವರು ಡೇ ಟೈಮ್ ಬೆಳಗ್ಗೆ ಅಂತಂದ ರಾತ್ರಿ ಅಂತ ಇರ್ತಾರೆ. ಲೇಟ್ ಆದರೂ ಕೂಡ ನಮ್ಮ ಠಾಣೆಯಲ್ಲಿ ಇದ್ದವ್ರ ಹತ್ರ ಮಾಹಿತಿ ಕೊಟ್ಟಿದ್ರೆ ನಾವು ಅಂಥವ್ರ ಹೆಸರನ್ನು ನಮ್ಮ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ತೀವಿ. ಆ ಸಂಬಂಧಪಟ್ಟ ಪ್ರಕರಣದಲ್ಲಿ ಅದೇನು ಮಟೀರಿಯಲ್ ನಾವು ಸೀಸ್ ಮಾಡ್ತಾ ಹೋಗಿರ್ತೀವಲ್ಲ, ಮುಂದೆ ಅವ್ರ ದುಡ್ಡನ್ನು ವಾಪಸ್ ಕೊಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಸಾರ್ವಜನಿಕರು ಯಾರು ಹೆದರಬಾರ್ದು, ನಾವು ಪೊಲೀಸ್ ಠಾಣೆಗೆ ಹೋದರೆ ಹೊಳೆ ನಮ್ಮ ಮೇಲೆ ಕೇಸ್ ಹಾಕೋದು ಹಂಗೆ ಹಿಂಗೆ ಅಂತೇಳಿ ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಮುಕ್ತ ಮನಸ್ಸಿನಿಂದ ಸಾರ್ವಜನಿಕರು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ನಾನಾಗಲಿ ಅಥವಾ ಡಿ ಎಸ್ ಪಿ ಸಾಹೇಬ್ ಇದ್ದಾಗ ಡಿ ಎಸ್ ಸರ್ ಆಗಲಿ, ನಾನು ಸಿ ಪಿ ಐ ನಾನಿದ್ದಾಗಲಿ ಡಿ ಎಸ್ ಸರ್ ಆಗಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ. ಆದರೆ ನಾವು ಸಾರ್ವಜನಿಕರ ಹಿತಾಸಕ್ತಿ ದೃಷ್ಟಿಯಿಂದ ಅವರನ್ನು ಸಾಕ್ಷಿಯನ್ನಾಗಿ ಪರಿಗಣಿಸಿ ಅವ್ರ ದುಡ್ಡನ್ನು ನಾವು ವಾಪಸ್ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ಬಿಟ್ಕೊಡೋದಿಲ್ಲ, ಯಾಕಂದ್ರೆ ಮಾನ್ಯ ಹೈಕೋರ್ಟ್ನ ಆದೇಶ ಏನು ನಡೆದಿದೆ ತನಿಖೆ ಅಂತ ಹೇಳಿಬಿಟ್ಟು ತನಿಖೆಯ ಅಂಶಗಳನ್ನು ನಾವು ಬಿಟ್ಕೊಡ್ಲಿಕ್ಕೆ ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಇದನ್ನು ಹೇಳಬೇಕಾಗಿತ್ತು ನಾನು. ಯಾಕಂದ್ರೆ ಸಾರ್ವಜನಿಕರು ಸ್ವಲ್ಪ ಹೆದರಿಕೆ ಇರ್ತದೆ, ಏನಪ್ಪ ನಾವು ಪೊಲೀಸ್ ಸ್ಟೇಷನ್ ಹೋದ್ರೆ ನಾವು ಬಡ್ಡಿ ಆಮಿಷಕ್ಕೆ ರೊಕ್ಕ ಕೊಟ್ಟಿದ್ವಿ ಅಂತೇಳಿ ನಮ್ಮ ಮೇಲೆ ಕೇಸ್ ಆದಿತ್ತನ ಅನ್ನುವಂಥ ಒಂದು ಹೆದರಿಕೆ ಇರ್ತದೆ. ಆ ಹೆದರಿಕೆ ಬೇಡ, ನಮ್ಮ ಹತ್ರ ಬಂದು ಅವ್ರ ವಿವರಗಳನ್ನು ಕೊಟ್ಟರೆ ಅವರ ಮುಂದೆ ಸಕ್ಷಮ ಪ್ರಾಧಿಕಾರದಿಂದ ಏನು ಅವರು ದುಡ್ಡು ಬರಬೇಕಾಗಿದೆ ಅದನ್ನು ಮರಳಿಸ್ಲಿಕ್ಕೆ ನಮ್ಮ ಸಾಧ್ಯವಾದಂಥ ಸಹಾಯವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಇನ್ನು ತನಿಖೆಗೆ ಸಂಬಂಧಪಟ್ಟಂತೆ ತನಿಖೆ ಹಂತವಾಗಲಿ, ಆರೋಪಿತರ ಹೆಸರಾಗಲಿ, ಯಾರ್ಯಾರು ಆರೋಪಿತರು ಅನ್ನೋದಾಗಲಿ, ನಾವು ಮಾನ್ಯ ಹೈಕೋರ್ಟ್ ಆದೇಶದ ಪ್ರಕಾರ ಯಾವುದನ್ನು ಸರ್. ಈಗ ಒಬ್ರು ಸಾರ್ವಜನಿಕರು ಒಬ್ರು ಒಂದು 1 ಲಕ್ಷ 2 ಲಕ್ಷ ಕೊಟ್ಟ ಅಂತ ನಿಮ್ಮ ಹತ್ರ ಬಂದದ್ದು ಕೊಡಿ, ಬಟ್ ನೀವು ಏನು ಮಾಡ್ತೀರಿ, ನೀ ಈ ಯಾವ ಮೂಲದಿಂದ ಹಣ ಕೊಟ್ಟು ನೀ ಎಲ್ಲಿ ಹಣ ಕೊಟ್ಟಿ ಅಂತ ರಿಟರ್ನ್ ಅವ್ರಿಗೆ ಅನಿವಾರ್ಯ ಆಗ್ತಿತ್ತು, ಅದಕ್ಕೆ ಜನ ಹಿಂಸರಿದ್ದಾರೆ. ನಾವು ಸಾರ್ವಜನಿಕರಿಗೆ ಮೂಲವನ್ನು ಕೇಳಕ್ಕೆ ಹೋಗೋದಿಲ್ಲ. ನಮ್ಮ ಪೊಲೀಸರ ಕೆಲಸ ಅಲ್ಲ ಸಾರ್ವಜನಿಕರ ದುಡ್ಡು ಎಲ್ಲಿಂದ ತರಕ್ಕೆ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ 1 ಲಕ್ಷ 2 ಲಕ್ಷ 5 ಲಕ್ಷವರೆಗೆ ಮನೆಯಲ್ಲಿ ಇಟ್ಟಿರ್ತಕ್ಕಂಥ ಪರಿಸ್ಥಿತಿ ಇದೆ. ಇನ್ನು ಅತಿ 2 ಮಚ್ ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಇದ್ದರೆ ಅದರ ಮೂಲವನ್ನು ಕೇಳಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ನಾವು ಪೊಲೀಸರು ಕೇಳಲ್ಲ, ಮೂಲವನ್ನು ಕೇಳಲ್ಲ. ಅವರಲ್ಲಿ ಹೂಡಿಕೆ ಮಾಡಿದ ಬಗ್ಗೆ ನಮಗೆ ಅವರು ತಮ್ಮ ಹತ್ರ ಇರತಕ್ಕಂಥ ಆಧಾರವನ್ನು ಒದಗಿಸಿದ್ದಾರೆ, ದಾಖಲೆಗಳನ್ನು ಒದಗಿಸಿದರೆ ಸಾಕು.